ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನೆಲ್. ಆರ್ ಸಿ ಬಿ ತಂಡಕ್ಕೆ ಈ ಒಂದು ಬೌಲರ್ನ ಅವಶ್ಯಕತೆ ಇತ್ತು. ಲಾಸ್ಟ್ ಟೈಮು ನಾವು ಕೈಲಿ ಜೇಮಿಸನ್ನ ಟ್ರೈ ಮಾಡಿದ್ರಿ, ಡ್ಯಾನ್ ಕ್ರಿಶ್ಚಿಯನ್ನ ಟ್ರೈ ಮಾಡಿದ್ರಿ, ಈ ಸಲ ನಮ್ಮ ತಂಡಕ್ಕೆ ಜಾಸ್ ಹೆಸಲ್ವುಡ್ ಬಂದಿದ್ದಾರೆ. ವೀಕ್ಷಕರೇ, ಲಾಸ್ಟ್ ಸೀಸನ್ನು ಸಿ ಎಸ್ ಕೆ ತಂಡಕ್ಕೆ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು, ಏನು ಮ್ಯಾಚ್ಗಳೆಲ್ಲ ಗೆಲ್ಸ್ಕೊಂಡ್ರು. ಇದೀಗ ಆರ್ ಸಿ ಬಿ ತಂಡಕ್ಕೆ ಬಂದ ಮೇಲೆ ಈ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಶ್ರೀಲಂಕಾ ವಿರುದ್ಧ ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ ಈ ಕಡೆ ನಡೀತಿದ್ರೆ, ಆ ಕಡೆ ಆಸ್ಟ್ರೇಲಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ನಡೀತಿದೆ. ವೀಕ್ಷಕರೇ, ರೀಸೆಂಟ್ ಆಗಿ ನಡೆದಂತಹ ಪಂದ್ಯದಲ್ಲಿ ನಮ್ಮ ನಿಮ್ಮ ಮೆಚ್ಚಿನ ಜಾಸ್ ಹೆಸಲ್ವುಡ್ ಅವರು ಸೂಪರ್ ಓವರ್ ಅಲ್ಲಿ ಬೌಲಿಂಗ್ ಮಾಡಿದ್ದಾರೆ. ನೋಡಬಹುದು, ಮೊದಲನೇ ಬಾಲ್ ಡಾಟ್ ಬಾಲ್, ಎರಡನೇ ಬಾಲ್ ಡಾಟ್ ಬಾಲ್, ಮೂರನೇ ಬಾಲ್ ಒಂದು ಲೆಗ್ ಬೈ ಆಗಿದೆ, ನಾಲ್ಕನೇ ಬಾಲ್ ಒಂದು ರನ್, ಐದನೇ ಬಾಲ್ ಎರಡು ರನ್, ಆರನೇ ಬಾಲ್ ಒಂದು ರನ್. ವೀಕ್ಷಕರೇ, ಸೂಪರ್ ಓವರ್ ಅಲ್ಲಿ ಇಷ್ಟೆಲ್ಲ ಒಳ್ಳೆ ಪ್ರದರ್ಶನ ಕೊಟ್ಟರು ನಮ್ಮ ಜಾಸ್ ಹೆಸಲ್ವುಡ್. ಆ ಒಂದು ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆದರು ವೀಕ್ಷಕರೇ. ಪ್ಲಸ್ ಒಂದು ಹೊಸ ದಾಖಲೆ ಕೂಡ ಬರೆದಿದ್ದಾರೆ ಆಸ್ಟ್ರೇಲಿಯಾ ತಂಡಕ್ಕೆ, ಬೆಸ್ಟ್ ಫಿಗರ್ಸ್ ಇನ್ ಆಸ್ಟ್ರೇಲಿಯಾ. ಜಾಸ್ ಹೆಸಲ್ವುಡ್ 4 ವಿಕೆಟು 12 ರನ್ಸ್ಗೆ ಶ್ರೀಲಂಕಾ ವಿರುದ್ಧ 2022 ಈ ಒಂದು ದಾಖಲೆ ಮಾಡಿದ್ದಾರೆ. ಜಾಸ್ ಹೆಸಲ್ವುಡ್ ನಮ್ಮ ತಂಡಕ್ಕೆ ಬಂದಿರೋದು ನಿಜವಾಗ್ಲೂ ತುಂಬಾ ತುಂಬಾ ಖುಷಿಯಾದ ವಿಷಯ. ಅವರ ಬೌಲಿಂಗು ನಿಜವಾಗ್ಲೂ ಡ್ಯಾಮ್ ಗುಡ್ ಬೌಲಿಂಗ್ ಅನ್ಬೋದು. ಓಪನಿಂಗ್ ಬೌಲಿಂಗ್ ಮಾಡ್ತಾರೆ, ಡೆತ್ತು ಕೂಡ ಬೌಲಿಂಗ್ ಮಾಡ್ತಾರೆ, ಆದರೆ ಓಪನಿಂಗ್ ಸ್ಪೆಲ್ಲು ತುಂಬಾ ತುಂಬಾ ಸಗೋಸ ಆಗಿರುತ್ತೆ. ಲೈನು ಲೆಂತು ಎಷ್ಟು ಕಂಟ್ರೋಲ್ ಇದೆ ಅಂದರೆ ಇವ್ರಿಗೆ ಅಷ್ಟು ಕಂಟ್ರೋಲ್ ಇದೆ. ನಮ್ಮ ತಂಡದಲ್ಲಿ ಮೊಹಮ್ಮದ್ ಸಿರಾಜ್ ಹೇಗನೋ ಅದೇ ಥರ ಅವರ ತಂಡದಲ್ಲಿ ಜಾಸ್ ಹೆಸಲ್ವುಡ್ ಲೈನು ಲೆಂತು ಪಕ್ಕ ಆಗ್ತಾರೆ, ಪಕ್ಕ ಟೆಸ್ಟ್ ಲೈನು ಲೆಂತು ಮಾಡ್ತಾರೆ. ಪ್ಲಸ್ ಮೂರು ಫಾರ್ಮ್ಯಾಟ್ಗೂ ಕೂಡ ಜಾಸ್ ಹೆಸಲ್ವುಡ್ ಬೌಲಿಂಗ್ ಮಾಡೋದ್ರಿಂದ ನಮ್ಮ ತಂಡದ ಬಲಿಷ್ಠ ಬೌಲರ್ ಆಗಲಿದ್ದಾರೆ. ನಮ್ಮ ತಂಡಕ್ಕೆ ಹೊಸ ಡೆತ್ ಬೌಲರ್ ಬಂದಿದ್ದಾರೆ. ವೀಕ್ಷಕರೇ, ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.